ಎಲ್ಲರಿಗೂ ಪ್ರೈಸ್ ಲಾರ್ಡ್. ಈ ಒಂದು ದಿನ ನಿಮ್ಮೆಲ್ಲರನ್ನ ಮತ್ತೊಂದು ಆವೃತ್ತಿ ನೋಡುವುದಕ್ಕೆ ದೇವರು ಕೊಟ್ಟಂತಹ ಈ ಉನ್ನತವಾದಂತಹ ಕೃಪೆಗಾಗಿ ದೇವರನ್ನ ನಾನು ಕೊಂಡಾಡ್ತೇನೆ. ಪ್ರಿಯರೇ, ಎಲ್ಲರೂ ಹೇಗಿದ್ದೀರಾ? ಇವೆಲ್ಲರೂ ಆರೋಗ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಪ್ರೀತಿಯ ದೇವ ಜನರೇ, ಕೆಲವೊಂದು ಸಮಯದಲ್ಲಿ ನಾವು ದೇವರಿಗಾಗಿ ಏನಾದರೂ ಒಂದನ್ನು ಮಾಡಬೇಕೆಂಬುದಕ್ಕಾಗಿ ನಾವು ಆಸೆಯಿಂದ, ನಾವು ತವಕದಿಂದ ಏನಾದರೂ ಒಂದನ್ನು ನಾವು ಮಾಡುವಾಗ ಕೆಲವೊಂದು ಸಮಯದಲ್ಲಿ ನಿರಾಶೆಗೊಳಗಾಗುವಂಥ ಪರಿಸ್ಥಿತಿಗಳನ್ನು ನಾವು ಅನುಭವಿಸ್ತೇವೆ. ನಮಗೆ ಅನಿಸ್ತದೆ, ನಾನು ದೇವರಿಗಾಗಿ ತಾನೇ ಏನೋ ಮಾಡಿದೆ, ನಾನು ಒಳ್ಳೆಯದನ್ನೇ ನಾನು ಮಾಡಿದ್ನಲ್ಲ, ಆದರೆ ಯಾಕೆ ಈ ರೀತಿಯಾದಂಥ ಒಂದು ಹೋರಾಟ, ನಿರಾಶೆ, ಈ ರೀತಿಯಾದಂಥ ಜಿಗುಪ್ಸೆಯಲ್ಲಿ ನಾನು ತಳ್ಳಲ್ಪಟ್ಟೆ ಎಂಬುದಾಗಿ. ಮೋಶೆಯ ಜೀವಿತವನ್ನು ನೋಡ್ರಿ. ಆತನು ಆ ಇಸ್ರೇಲ್ ಜನರನ್ನು ಕಾಪಾಡುವುದಕ್ಕಾಗಿ ಆತನು ಮಾಡಿದಂಥ ಒಂದು ಪ್ರಯತ್ನ ಆತನ ಜೀವಿತದಲ್ಲಿ ಎಂಥ ಒಂದು ಅವಸ್ಥೆಯಲ್ಲಿ ಆತನನ್ನು ತಳ್ಳಿಬಿಡ್ತು. ತನ್ನ ದೇಶವನ್ನೇ, ಆ ಒಂದು ಐಗುಪ್ತವನ್ನೇ ಬಿಟ್ಟು ಆತನು ಗೊತ್ತಿಲ್ಲದಿರುವಂಥ ದೇಶಕ್ಕೆ, ಅವನು ಜೀವಕ್ಕೆ ಹೆದರಿ ಓಡುವಂಥ ಸಮಯ. ಅದೇ ರೀತಿಯಲ್ಲೇ ಕೂಡ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಮತ್ತು ಸೀಲನು ಇಬ್ಬರೂ ಕೂಡ ಒಂದು ದುರಾತ್ಮ ಪೀಡಿತಳಾಗಿದ್ದಂಥ ಒಂದು ಸ್ತ್ರೀಯನ್ನು, ಒಂದು ಹೆಣ್ಣು ಮಗಳನ್ನು ಅವರು ಬಿಡುಗಡೆ ಮಾಡಿದ ನಂತರ ಅವರಿಗೆ ಉಂಟಾದ ಸಮಸ್ಯೆ ಬಹಳ ದೊಡ್ಡದಾಗಿತ್ತು. ಅವರ ಒಂದು ಪರಿಸ್ಥಿತಿ ಯಾವ ರೀತಿಯಲ್ಲಿ ಮಾರ್ಪಡ್ತಂದರೆ, ಅವರಿಗೆ ಮಾಡದೇ ಇರುವಂಥ ಒಂದು ತಪ್ಪಿಗಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗಿ, ಅವರು ಗಾಯಗೊಂಡವರಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟವರಾಗಿ ಕಾಣಲ್ಪಟ್ಟರು. ಈ ಒಂದು ದಿನ ನೀವು ನೆನೆಸಬಹುದು, ನಾನು ದೇವರಿಗಾಗಿ ತಾನೇ ಏನೋ ಮಾಡೋದಕ್ಕಾಗಿ ನಾನು ಆಸೆಪಟ್ಟೆ, ನಾನು ದೇವರ ರಾಜ್ಯಕ್ಕಾಗಿ ನಾನು ಏನೋ ಒಂದು ಪ್ರಯತ್ನ ಪಡೋದಕ್ಕೋಗಿ ನಾನು ಯಾಕೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಎಲ್ಲರ ಬಾಯಿಯಲ್ಲಿಯೋ ದೂಷಿಸುವಂಥ ಒಂದು ಮಾತುಗಳಿಗೆ ನಾನು ಒಳಗಾಗಿ ಎಲ್ಲರೂ ಕೂಡ ನನ್ನನ್ನು ನೋಡಿ ಈ ಆಳಿಸುವಂತೆ ನಾನು ಆಗ್ಬಿಟ್ಟಿದ್ದೇನಲ್ಲ ಎಂಬುದಾಗಿ ನೀವು ನೆನೆಸ್ಬೋದು. ಪ್ರಿಯರೇ, ಸೇವೆ ಅಂದರೆ ಇಷ್ಟೇನಾ? ಈ ಸೇವೆ ಅಂದರೆ ಬೇರೆ ನೋವುಗಳೇನಾ ಎಂಬುದಾಗಿ ನೀವು ನೆನೆಸ್ಬೋದು. ಆದರೆ ಈ ಒಂದು ದಿನ ನಿಮ್ಮನ್ನು ನಾನು ಸಂತೋಷಪಡಿಸುವುದಕ್ಕಾಗಿ ಒಂದು ಸತ್ಯವನ್ನು ನಾನು ನಿಮಗೆ ಹೇಳ್ತೇನೆ. ಪೌಲ ಮತ್ತು ಸೀಲ ಅವರು ಸೆರೆಮನೆಯಲ್ಲಿ ಗಾಯಗೊಂಡವರಾಗಿ ಒಡಿಸಲ್ಪಟ್ಟವರಾಗಿದ್ದರೂ ಕೂಡ ಅವರು ಗುಣಗುಟ್ಟಲಿಲ್ಲ. ಅವರು ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯಗಳು 16:25 ವಾಕ್ಯ ಹೇಳ್ತದೆ, ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಹಾಡುಗಳನ್ನು ಹಾಡುತ್ತಾ ಅವರು ದೇವರಲ್ಲಿ ಸಂತೋಷಪಟ್ಟರಂತೆ. ಹೌದು ಪ್ರೀತಿಯ ದೇವ ಜನರೇ, ನಾವು ಮಾಡಬೇಕಾದದ್ದು ಅಷ್ಟೇ. ಕರೆದ ದೇವರು ನಂಬಿಗಸ್ತನು. ನಿಮ್ಮ ಸುತ್ತಲಿರುವಂಥ ಸನ್ನಿವೇಶಗಳು ನಿಮ್ಮ ಸೇವೆಗೆ ವಿರುದ್ಧವಾಗಿ, ದೇವರಿಗಾಗಿ ನೀವು ಮಾಡಬೇಕೆಂಬುದಾಗಿ ನೆನೆಸುತ್ತಿರುವಂಥ ಕಾರ್ಯಗಳಿಗೆ ವ್ಯತಿರೇಕವಾಗಿರಬಹುದು. ಆದರೆ ನಿಮ್ಮನ್ನು ಕರೆದಿರುವ ದೇವರು, ಆತನು ಯಾವಾಗಲೂ ನಗುಮುಖವುಳ್ಳವನು, ಯಾವಾಗಲೂ ನಿಮ್ಮನ್ನು ಪ್ರೋತ್ಸಾಹಿಸುವಂಥ ದೇವರು. ಆತನನ್ನು ದೃಷ್ಟಿಸುವವರು ಎಂದಿಗೂ ಆಶಾಭಂಗ ಪಡೋದೇ ಇಲ್ಲ. ನಿಮ್ಮನ್ನು ದೇವರು ಕರೆದಿದ್ದಾರೆ ಅಂದರೆ ಆತನು ನಿಮ್ಮ ತಲೆಯನ್ನು ಎತ್ತುವ ದೇವರು ಆತನಾಗಿದ್ದಾನೆ. ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಘನಪಡಿಸುವ ದೇವರು ಆತನಾಗಿದ್ದಾನೆ. ಸೋತು ಹೋಗಬೇಡ್ರಿ, ಸ್ತುತಿಸ್ರಿ. ಎಲ್ಲ ಸಮಯದಲ್ಲಿಯೂ, ಎಂಥ ಹೋರಾಟಗಳ ಮಧ್ಯದಲ್ಲಿಯೂ, ಎಂಥ ಅವಮಾನಗಳ ಮಧ್ಯದಲ್ಲಿಯೂ, ಎಂಥ ಒಂದು ಕಣ್ಣೀರಿನ ಮಧ್ಯದಲ್ಲಿಯೂ ಆತನನ್ನು ಸ್ತುತಿಸೋದನ್ನು ಬಿಟ್ಟು ಬಿಡಬೇಡ್ರಿ. ನೀವು ತೆಗೆದುಕೊಳ್ಳುವಂಥ ಸೇವೆಯ ನಿರ್ಧಾರಗಳು ಕೆಲವೊಬ್ಬರಿಗೆ ಬಹಳ ಚಿಕ್ಕದಾಗಿ, ಯಾವುದಕ್ಕೂ ಬಾರದಾಗೆ ಕಾಣಲ್ಪಡ್ಬೋದು. ಆದರೆ ಈ ಒಂದು ದಿನ ನಾನು ಇವನ್ನು ಪ್ರೋತ್ಸಾಹಿಸ್ತೇನೆ. ದೇವರ ವಾಕ್ಯ ಹೇಳುವಂತೆ ನಿಮ್ಮ ಒಂದು ಸಣ್ಣ ಒಂದು ಪ್ರಯತ್ನವನ್ನು ದೇವರು ಘನಪಡಿಸುವ ದೇವರು, ನಿಮ್ಮನ್ನು ಆಶೀರ್ವದಿಸುವ ದೇವರು. ನೀವು ಒಬ್ಬರಿಗೂ ಇಬ್ಬರಿಗೂ ನೀವು ಒಂದು ಸೇವೆಯನ್ನು ಮಾಡಿ ನೊಂದು ಹೋಗಿದ್ದೀರಾ. ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಇಡುವುದಕ್ಕಾಗಿ ದೇವರು ಈ ಒಂದು ಸನ್ನಿವೇಶದಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾರೆ ಎಂಬುದಕ್ಕಾಗಿ ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿರಿ, ಸ್ತುತಿ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ತಂದೆಯಾದ ದೇವರೇ, ನಿನ್ನ ಸೇವೆಗಾಗಿ ಆಸೆಯಿಂದ, ತವಕದಿಂದ ಏನಾದರೂ ಮಾಡಬೇಕೆಂಬುದಕ್ಕಾಗಿ ಆಸೆಪಟ್ಟು ಪ್ರಯತ್ನಪಟ್ಟು ಈ ದಿನ ನಿರಾಶೆಯಲ್ಲಿ ಹೃದಯಗುಂದಿ ಹೋಗಿರುವಂಥ ಅಪ್ಪ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ ಇವರ ಬಾಯಿಯಲ್ಲಿ ಅಪ್ಪ ಸಮಸ್ಯೆಯ ಬಗ್ಗೆ ಚಿಂತೆ ಪಡುವಂಥ ಕಾರ್ಯಗಳು ಇರದಂತೆ ಇವರು ಹರ್ಷಿಸಿ ಉಲ್ಲಾಸಿಸಿ ದೇವರನ್ನು ಸ್ತುತಿಸುವಂಥ ಮಕ್ಕಳಾಗಿ ಮಾರ್ಪಡಿಸು. ನಮ್ಮನ್ನು ನೀವು ಕರೆದಿರುವಂಥದ್ದು ಉನ್ನತವಾದ ಕಾರ್ಯಗಳನ್ನು ನೋಡುವುದಕ್ಕಾಗಿ ನೀವು ಆಶೀರ್ವದಿಸಿ ಸ್ವಾಮಿ. ಈಗಿನ ಒಂದು ಅಪ ಆರಂಭವು ಅಪ ಬರುವಂಥ ಮಹಿಮೆಗೆ ಅದು ಸರಿಸಮವಾದದ್ದಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲ, ಆರಂಭದಲ್ಲಿ ಸೋತು ಹೋಗದಂತೆ, ಚಿಕ್ಕ ಪ್ರಾರಂಭವನ್ನು ಅಪ ಅಲ್ಪವೆಂದು ಎಣಿಸದಂತೆ, ನಿನ್ನನ್ನು ದೃಷ್ಟಿಸುವಂತೆ, ನಿನಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ನೀ ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಜನರು ಹೇರಾಳವಾಗಿ ಒಂದು ದಿನ ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.